ಹಾಯ್ ಫ್ರೆಂಡ್ಸ್, ಮಸ್ಮಗಳ್ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವತ್ತು ಭಾರತದ ಪಾಕೆಟ್ ರಾಕೆಟ್ ಬಗ್ಗೆ ಮಾತಾಡ್ತೀವಿ. ಮೂರನೇ ಫ್ಲೋರ್ನಲ್ಲಿ ಅಥವಾ ಅದಕ್ಕಿಂತ ಮೇಲಿನ ಫ್ಲೋರ್ನಲ್ಲಿದ್ದರೂ ಕೂಡ ರೋಡಲ್ಲಿ ಹೋಗ್ತಿರೋದು ಡ್ರೂ ಅಂತ ಇದೇ ಬೈಕ್ ಅಂತ ತಿಳಿಯೋ ಹಾಗೆ ಸದ್ದು ಮಾಡೋ ಮೋಟಾರ್ ಬೈಕ್ ಯಾವುದು? 90s ಅಥವಾ 2000 ಇಸವಿಯ ಆಸುಪಾಸಿನ ಯುವಕರ ಡ್ರೀಮ್ ಬೈಕ್. ಇವತ್ತಿಗೂ ಮೂರನೇ ನಾಲ್ಕನೇ ಹ್ಯಾಂಡ್ ಆದರೂ ತಗೋತೀವಿ ಅನ್ನೋ ಇಮೇಜ್ ಮೇಂಟೈನ್ ಮಾಡಿರೋ ಅನ್ಡಿಸ್ಪ್ಯೂಟೆಡ್ ರೋಡ್ ಕಿಂಗ್ RX 100 ಬಗ್ಗೆ. ರೋಡ್ನಲ್ಲಿ ಸದ್ದು ಮಾಡೋ RX 100 ಈಗ ನ್ಯೂಸ್ನಲ್ಲಿ ಯಾಕೆ ಸದ್ದು ಮಾಡ್ತಾ ಇದೆ? ಮತ್ತೊಮ್ಮೆ ಈ ಗಾಡಿ ರೋಡಿಗಿಳಿಯೋ ಬಗ್ಗೆ ಮತ್ತೆ ಹೊಸ ಸುಳಿವು ಯಾವ ಥರದ್ದು ಸಿಕ್ಕಿದೆ? ಹಾಗೆ ಒಂದು ಲಾಂಗ್ ರೈಡ್ RX 100 ಹೋಗ್ಬರೋಣ ಬನ್ನಿ. ಸ್ನೇಹಿತರೆ, ಒಂದು ಆಟೋ ಮ್ಯಾಗಝೀನ್ ರಿಪೋರ್ಟ್ ಮಾಡಿದೆ RX 100 ಬೈಕ್ ಭಾರತದ ರೋಡ್ಗಳಿಗೆ ಮತ್ತೆ ಇಳಿಯುತ್ತೆ ಅಂತ. ದ ಲೆಜೆಂಡ್ ಈಸ್ ಕಮಿಂಗ್ ಬ್ಯಾಕ್ ಅಂತ ಈ ಮ್ಯಾಗಝೀನ್ ರಿಪೋರ್ಟ್ ಮಾಡಿದೆ. ಯಮಹಾ ಕಂಪನಿ ಈ ಬೈಕ್ಗೆ ಮಾಡರ್ನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕಂಪ್ಲೀಟ್ ಚೇಂಜಸ್ ಮಾಡಿ ರೋಡಿಗಿಳಿಸುತ್ತೆ ಅಂತ ಹೇಳಿದೆ. ಅಲ್ಲದೆ ಬಹಳ ಸ್ಟ್ರಾಟಜಿಕ್ ಪ್ರೈಸಿಂಗ್ನಲ್ಲಿ ಈ ಗಾಡಿ ಮಾರ್ಕೆಟ್ಗೆ ಬರುತ್ತೆ ಅಂತ ಹೇಳಿದೆ. ಸದ್ಯಕ್ಕೆ ಕಂಪನಿ ಈ ಹೊಸ ಬೈಕ್ ಬಗ್ಗೆ ತುಂಬ ಡೀಟೇಲ್ ಕೊಟ್ಟಿಲ್ಲ, ಆದರೆ ಕಮ್ ಬ್ಯಾಕ್ ಮಾಡೋದು ಮಾತ್ರ ಪಕ್ಕ. ಹೊಸ ಬೈಕ್ನಲ್ಲಿ ಏನೇನಿರುತ್ತೆ ಅಂತ ನೋಡ್ತಾ ಹೋಗೋಣ ಆಮೇಲೆ. ಸ್ನೇಹಿತರೆ, 90s ಗಾಡಿಯಾದರೂ ಈಗಲೂ ಲಕ್ಷಗಳ ಲೆಕ್ಕದಲ್ಲಿ ರೀಸೇಲ್ ವ್ಯಾಲ್ಯೂ ಹೊಂದಿರೋ ಬೈಕ್ ಅಂದರೆ RX 100. ಯುವಕರಿಂದ ಮುದುಕರ ತನಕ ಸ್ಪೀಡ್ನ ಕಿಕ್ಕೇರಿಸಿದ್ದ ಬೈಕ್ ಅದು. ಈಗ ಹೇಗೆ ರೋಡ್ ತುಂಬ ಪಲ್ಸರ್, ಸ್ಪ್ಲೆಂಡರ್, ಶೈನ್, ಅಪಾಚಿಗಳಿವೆಯೋ ಆ ಟೈಮ್ನಲ್ಲಿ RX-ನದ್ದೇ ಕಾರ್ಬಾರು. ಈಗಲೂ ಕೆಲವರು ಲಕ್ಷ ಲಕ್ಷ ಸುರಿದು ಹಯಾಬುಸಾ, ಯಮಹದ RX-ನ ಬೈಕ್ಗಳು, ಪಾನಿಗಾಲೆ, ನಿಂಜಾ, ಹಿಮಾಲಯನ್ ಅಂತ ಇಟ್ಕೊಂಡಿದ್ರು ಕೂಡ ಜೊತೆಗೊಂದು RX 100 ಇದ್ರೆ ಚಂದ ಅಂತ ಕನಸು ಕಾಣ್ತಾರೆ. ಈ ಬೈಕ್ ಭಾರತೀಯ ಯುವಕರಲ್ಲಿ ಕ್ರಿಯೇಟ್ ಮಾಡಿರೋ ಕ್ರೇಜ್ ಅಂಥದ್ದು. RX 100 ಹತ್ತದ ಮೇಲೆ ನಿಧಾನಕ್ಕೆ ಹೋಗಬೇಕು ಅಂತ ಅನ್ಸೋದೇ ಇಲ್ಲ. ಕೆಲವೇ ಕೆಲವು ಗಾಡಿಗಳು ಆ ರೀತಿ ಓಡಿಸು ಓಡಿಸು ಅಂತ ಹುಚ್ಚೆಪ್ಸೋದು, ಪ್ರೊವೋಕ್ ಮಾಡೋದು. RX 100 ಕೂಡ ಅಂತ ಒಂದು ಬೈಕ್, ಹೊಸ RX 100. ಸ್ನೇಹಿತರೆ, RX ಕಂಪ್ಲೀಟ್ ಹೊಸ ಅವತಾರದಲ್ಲಿ ಬರ್ತಾ ಇದೆ. ಯಮಹಾ ಎಂಜಿನಿಯರ್ಸ್ RX ಇಂಜಿನನ್ನು ಕಂಪ್ಲೀಟ್ ಆಗಿ ರಿವ್ಯಾಂಪ್ ಮಾಡಿ ಈಗಿನ ರಿಕ್ವೈರ್ಮೆಂಟ್ಗೆ ತಕ್ಕನಾದ ಎಂಜಿನ್ ರೆಡಿ ಮಾಡೋಕೆ ಕೆಲಸ ಮಾಡ್ತಿದ್ದಾರೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಹೊಸ RX-ನಲ್ಲಿ 225cc ಇಂಜಿನ್ ಇರುತ್ತೆ. ಅಲ್ಲಿಗೆ ಇದೊಂದು ಕಂಪ್ಲೀಟ್ ಡಿಫ್ರೆಂಟ್ ಬೈಕ್ ಅಂತಾಯಿತು. ಆದರೆ RX-ನ ಕ್ಲಾಸಿನೆಸ್, ಅದಕ್ಕೆ ಸಿಮಿಲರ್ ಆಗಿರೋ ಎಲಿಮೆಂಟ್ಗಳು ಇದರಲ್ಲಿ ಇದ್ದೇ ಇರ್ತವೆ. ಅದಕ್ಕೆ ಕಂಪನಿ ಈ ಗಾಡಿಯನ್ನು RX 100 ರಿವ್ಯಾಂಪ್ಡ್ ವರ್ಷನ್ ಅಂತ ಹೇಳಿದೆ. ಈ ಇಂಜಿನ್ BS6 ಎಮಿಷನ್ ರಿಕ್ವೈರ್ಮೆಂಟ್ ಸ್ಟ್ಯಾಂಡರ್ಡನ್ನು ಮೀಟ್ ಮಾಡುತ್ತೆ, ಮಾಡಲೇಬೇಕು. ಸೊ ಇದರಿಂದ ಗೊತ್ತಾಗೋದೇನು ಅಂದರೆ, RX 100 ಉತ್ಪತ್ತಿ ಮಾಡ್ತಾ ಇದ್ದ ಪವರ್ನ ಈಗಿನ ಎಮಿಷನ್ ನಾರ್ಮ್ನಲ್ಲಿ ರೀಚ್ ಆಗಬೇಕು ಅಂದರೆ ಹಳೆ ಎಂಜಿನ್ಗಿಂತ ದೊಡ್ಡ ಎಂಜಿನ್ನ ಅವಶ್ಯಕತೆ ಇದೆ ಅನ್ನೋದು. ಪವರ್ ಸ್ನೇಹಿತರೆ, 80s RX 100 11.2 ಹಾರ್ಸ್ ಪವರ್, 10.45 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತಾ ಇದ್ವು. ಬೈಕ್ ಬಹಳ ಕಮ್ಮಿ ವೇಟ್ ಇದ್ದಿದ್ರಿಂದ ಆ ಇಂಜಿನ್ ಬೈಕನ್ನು ಎಳೆಯೋದಲ್ಲ, ಸ್ಪೇಸಿಗೆ ರಾಕೆಟ್ ಲಾಂಚ್ ಮಾಡ್ದಂಗೆ ರೋಡಲ್ಲಿ ಲಾಂಚ್ ಮಾಡ್ತಾ ಇತ್ತು. ಈ ಲೈಟ್ ವೆಯ್ಟೇ RX 100 ಮುಳುವಾಗಿದ್ದು ಅಂತ ಕೂಡ ಹೇಳಲಾಗತ್ತೆ. ಅದು ಅಲ್ಲದೆ 2-stroke ಇಂಜಿನ್ ಆಗಿತ್ತು. 2-stroke 4-stroke ಇಂಜಿನ್ ಬಗ್ಗೆನೂ ನಾವು ಇತ್ತೀಚೆಗಷ್ಟೇ ವರದಿ ಮಾಡಿದ್ವಿ. ಈ ಎಲ್ಲ ಡಿಸಡ್ವಾಂಟೇಜ್ಗಳಿಂದ ಭಾರತದಲ್ಲಿ RX ಪ್ರೊಡಕ್ಷನ್ ನಿಲ್ಲಿಸಬೇಕಾಯಿತು. ಆದರೆ ಈಗ ಬರ್ತಿರೋ ಹೊಸ RX-ನಲ್ಲಿ ಈ ಡಿಸಡ್ವಾಂಟೇಜ್ಗಳನ್ನು ಕಂಪನಿ ಫಿಕ್ಸ್ ಮಾಡಿರೋ ಹಂಗೆ ಕಾಣಿಸ್ತಾ ಇದೆ. ಯಾಕಂದರೆ 225cc ಎಂಜಿನ್ ಇದೆ ಅಂದರೆ ನಾವು ಪಲ್ಸರ್ 220, ಡ್ಯೂಕ್ 200, ಹೋಂಡಾ ಹಾರ್ನೆಟ್ಗಳಷ್ಟು ಸೈಜ್ ಇರೋ ಗಾಡಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಅದೇ ಕ್ಲಾಸಿಕ್ ಲುಕ್ ಕ್ರೂಷಿಯಲ್ ಆಗಿರೋದ್ರಿಂದ ಈ ಹೊಸ ಗಾಡಿಯ ಲುಕ್ ಹೋಂಡಾ ಹೈನೆಸ್ ಥರ, ಹಳೆ ರಾಜದೂತ್ ಥರ ಇರಬಹುದು ಅನ್ನೋದು ಲೆಕ್ಕಾಚಾರ. ಅಲ್ಲದೆ ಈ ಹೊಸ ಇಂಜಿನ್ 20 BHP ಪವರ್ ಔಟ್ಪುಟ್, 19.93 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕಂಪನಿ ಹೇಳಿದೆ. ಕಂಪ್ಯಾರಿಸನ್ಗೆ ಹೇಳಬೇಕು ಅಂದರೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಪವರ್ ಔಟ್ಪುಟ್ ಸುಮಾರು 20.2 BHP ಇದೆ, ಟಾರ್ಕ್ 27 Nm ಇದೆ. ಇನ್ನು 200cc ಸೆಗ್ಮೆಂಟ್ನಲ್ಲಿ ಪಲ್ಸರ್ NS 200 24.13 BHP,
ಜ್ಯೂಕ್ 224.67 BHP ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಈ ಗಾಡಿಗಳ ತೂಕ 150 KG ಮೇಲಿದೆ. ಸೊ ಹಳೆ RX 100 ಲುಕ್ ಕೊಡೋಕ್ಕೆ ಗಾಡಿಯನ್ನು 150 KG ಒಳಗಿಡೋಕ್ಕೆ ಸಾಧ್ಯ ಆದರೆ ಈ ಹೊಸ ಗಾಡಿನೂ ಪಾಕೆಟ್ ರಾಕೆಟ್ ಅಂತ ಕರೆಸ್ಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ. ಪರ್ಫಾರ್ಮೆನ್ಸ್ ಸೆಗ್ಮೆಂಟ್ನಲ್ಲಿ ಉಳಿದ ಕಂಪನಿಗಳಿಗೆ ಟಕ್ಕರ್ ಕೊಡುತ್ತೆ. ಈಗಾಗಲೇ ಯಮಹ ಕಂಪನಿ ತನ್ನ MT-15 ಮೂಲಕ ಕಮ್ಬ್ಯಾಕ್ ಮಾಡಿದೆ. ಸೊ ಈಗ RX ಮೂಲಕ ಜೆನ್ ಝಿ ಕಿಡ್ಸ್ಗೆ ಕ್ಲಾಸಿಕ್ ಗಾಡಿಗಳ ಕ್ಲಾಸ್ ತೋರಿಸುತ್ತಾ ಯಮಹ ಅಂತ ನೋಡಬೇಕು. ಅದಕ್ಕೆ ಲಾಂಚ್ ಆಗೋವರೆಗೆ ವೆಯ್ಟ್ ಮಾಡಬೇಕು. ಹೊಸ RX-ನ ಬೆಲೆ ಏನು? ಯಮಹ ಸರ್ಪ್ರೈಸ್ ಕೊಟ್ಟಿರೋದು ಈ ಗಾಡಿಯ ಪ್ರೈಸಿಂಗ್ನಲ್ಲಿ. ಈಗ 100 cc 150 cc ಗಾಡಿಗಳ ರೇಟೆ 1-2 lakh ಟಚ್ ಮಾಡ್ತಾ ಇದ್ರೆ ಯಮಹ 225 RX-ನ ಬೆಲೆ 1.25 lakh ಒಂದೂವರೆ ಲಕ್ಷ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಈ ಆಟೋ ಮ್ಯಾಗ್ಝೀನ್ ಹೇಳಿದೆ. ಅಷ್ಟು ಕಾಂಪಿಟೇಟಿವ್ ಪ್ರೈಸಿಂಗ್ನೊಂದಿಗೆ RX ಎಂಟ್ರಿ ಕೊಡುತ್ತೆ. ಇದೇನಾದರೂ ಒಂದು ಪಕ್ಷ ನಿಜ ಆಗಿ ಅದ್ರ ಜೊತೆ ಬೈಕ್ ಕೂಡ ಪ್ರಾಮಿಸಿಂಗ್ ಅಂತ ಅನಿಸ್ಬಿಟ್ರೆ ಉಳಿದ ಕಂಪನಿಗಳ ಗಾಡಿಗಳ ಜೀವನಕ್ಕೆ ದೊಡ್ಡ ಚಾಲೆಂಜ್ ಎದುರಾಗುತ್ತೆ. ಎಷ್ಟೋ ಜನರಿಗೆ RX 100 ಸಿಂಪಲ್ ಲುಕ್ ಇಷ್ಟ ಆಗೋದ್ರಿಂದ ಅದೇ ಲುಕ್ ಅದೇ ಡೈಮೆನ್ಷನ್ ಮೇಂಟೈನ್ ಮಾಡಿದ್ರೆ ಜನ ದೊಡ್ಡ ಸಂಖ್ಯೆಯಲ್ಲಿ ಯಮಹ ಶೋರೂಮಿಗೆ ಹೋಗ್ತಾರೆ ಗಾಡಿ ನೋಡೋಕ್ಕೆ. ಆದರೆ ಈ ಎಲ್ಲವನ್ನು ಕಂಪನಿ ಸರ್ಪ್ರೈಸ್ ಆಗಿಟ್ಟಿದೆ. ಸದ್ಯಕ್ಕೆ ಲಾಂಚ್ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಾಕಿ ಇದೆ. RX-ನ ಅದ್ಭುತ ಡಿಸೈನ್ ಸ್ನೇಹಿತರೆ, ಜನ RX 100 ಪವರ್ ಜೊತೆಗೆ ಅದರ ಸಿಂಪ್ಲಿಸ್ಟಿಕ್ ಡಿಸೈನನ್ನು ಕೂಡ ಇಷ್ಟಪಡ್ತಾ ಇದ್ರು. 18-inch ಸ್ಪೋಕ್ ವೀಲ್ಗಳು, ಅವುಗಳಲ್ಲಿ ಡ್ರಮ್ ಬ್ರೇಕ್. ಈಗ ಜನ ಬೇರೆ ಬೈಕ್ಗಳ ಡಿಸ್ಕ್ ಬ್ರೇಕ್ ಹಾಕೊಂಡಿರ್ತಾರೆ, ಬಟ್ ಒರಿಜಿನಲಿ ಡ್ರಮ್ ಬ್ರೇಕ್ಗಳು. ಫ್ರಂಟ್ ಮತ್ತು ಬ್ಯಾಕ್ನಲ್ಲಿ ಕ್ರೋಮ್ ಮೆಟಾಲಿಕ್ ಮಡ್ ಗಾರ್ಡ್, ಇನ್ಫ್ಯಾಕ್ಟ್ ಪೂರ್ತಿ ಬೈಕ್ ಮೆಟಾಲಿಕ್ ಇರ್ತಾ ಇತ್ತು. ರೌಂಡ್ ಹೆಡ್ಲೈಟ್, ಇಂಡಿಕೇಟರ್, ರೌಂಡ್ ಮಿರರ್ಗಳು, ಕ್ರೋಮ್ ಎಕ್ಸಾಸ್ಟ್ ಅಥವಾ ಸೈಲೆನ್ಸರ್. ಆದರೆ ಜನ ಇದರಲ್ಲಿ ಒರಿಜಿನಲ್ ಸೈಲೆನ್ಸರ್ ಯೂಸ್ ಮಾಡೋದೇ ಕಮ್ಮಿ, ಬಟ್ ಸ್ಟಾಕ್ ಸೈಲೆನ್ಸರ್ನಲ್ಲೇ ಆಕರ್ಷಕ ಸೌಂಡ್ ಕೊಡ್ತಾ ಇದ್ದ ಗಾಡಿ ಇದು. ಇದರಲ್ಲಿ ಮೆಟಾಲಿಕ್ ಟ್ಯೂಬ್ ಥರ ಕ್ರ್ಯಾಶ್ ಗಾರ್ಡ್ ಇರ್ತಾ ಇತ್ತು. ಅದರಲ್ಲಿ ಒಂದು ಸೈಡ್ನಲ್ಲಿ ಓಪನ್ ಮಾಡಿ ಆಗಿನ ಕಾಲದಲ್ಲಿ ಜನ ಏನೇನೋ ಇಟ್ಕೊಳ್ತಾ ಇದ್ರಂತೆ. ಹಿಂದೆ ಡ್ಯುಯಲ್ ಶಾಕ್ಸ್, ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಮೆಟಲ್ ಗ್ರ್ಯಾಬ್ ರೇಲ್, ಕಿಕ್ ಸ್ಟಾರ್ಟರ್ನಲ್ಲಿ ಸ್ಟಾರ್ಟ್ ಆಗೋ 98.2 cc ಇಂಜಿನ್, ರೆಕ್ಟ್ಯಾಂಗ್ಯುಲರ್ ಬ್ರೇಕ್ ಲೈಟ್. ಇವೆಲ್ಲ ಪಾರ್ಟ್ಗಳನ್ನು ಬಿಡಿ ಬಿಡಿಯಾಗಿ ನೋಡಿದ್ರೂ ಕೂಡ ಇದು RX 100 ಬಿಡಿ ಭಾಗ ಅಂತ ಹೇಳಿಬಿಡ್ಬೋದು. ಅಷ್ಟು ಸಿಂಪ್ಲಿಸ್ಟಿಕ್ ಲುಕ್ ಈ ಗಾಡಿಗಿದೆ. ಸಿಂಪಲ್ ಚಾಸಿಸ್ ಮೇಲೆ ಈ ಬೈಕನ್ನು ಡಿಸೈನ್ ಮಾಡಲಾಗಿದೆ. ಆಲ್ಮೋಸ್ಟ್ ಈಗ ನಾವು ನೇಕೆಡ್ ಬೈಕ್ ಅಂತ ಏನು ಹೇಳ್ತೀವಿ ಆ ಥರ ಮಿನಿಮಲ್ ಡೋಮ್ ಇತ್ತು, ಎಲ್ಲ ಮ್ಯಾನ್ಯುವಲ್ ಡಯಲ್ಸ್ ಜೊತೆಗೆ. RX 100 ಪ್ರೊಡಕ್ಷನ್ ನಿಂತಿದ್ಯಾಕೆ ಸ್ನೇಹಿತರೆ? 1989 ಭಾರತದಲ್ಲಿ ಎಮಿಷನ್ ರೂಲ್ಸ್ಗಳು ಬಂದವು. ಆದರೆ ಇವು ಸಣ್ಣ ಪ್ರಮಾಣದ ರೂಲ್ಸ್, ಮುಖ್ಯವಾಗಿ ಬೃಹತ್ ವಾಹನಗಳನ್ನು ಫೋಕಸ್ ಮಾಡ್ತಾ ಇದ್ವು. ಆದರೆ 1990 ಈ ರೂಲ್ಸ್ ಟಫ್ ಆಗ್ತಾ ಹೋದವು. ಈಗ BS4, BS6 ಇಂಜಿನ್ಗಳು ಬರ್ತಿವಿಯಲ್ಲ, 2000 ಭಾರತ್ Stage 1 ಬಂತು. ಈ ರೂಲ್ಸ್ ಯುರೋಪ್ನ Euro 1 ಎಮಿಷನ್ ರೂಲ್ಸ್ ಆಧಾರದ ಮೇಲೆ ಸೆಟ್ ಆದ ರೂಲ್ಸ್. ಅದಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ 1999 ಎಲ್ಲ ವಾಹನಗಳು ಕಡ್ಡಾಯವಾಗಿ BS1 ನಾರ್ಮ್ಸ್ ಮೀಟ್ ಆಗಬೇಕು ಅನ್ನೋ ಆದೇಶ ಕೊಡ್ತು. ಆದರೆ 2-stroke ಎಂಜಿನ್ಗಳು ಈ ರಿಕ್ವೈರ್ಮೆಂಟನ್ನು ರೀಚ್ ಮಾಡ್ತಾ ಇರಲಿಲ್ಲ. 2-stroke ಎಂಜಿನಿಂದ ಬರೋ ಹೊಗೆಯಲ್ಲಿ 30% ದಹನಗೊಳ್ಳದ ಇಂಧನ ಇರ್ತಾ ಇತ್ತು. ಇದರಿಂದ ವಾಯು ಮಾಲಿನ್ಯ ಕೂಡ ಜಾಸ್ತಿ ಆಗ್ತಾ ಇತ್ತು. 4-stroke RX ಸೀರೀಸ್ ಬೈಕ್ಗಳನ್ನು ಮಾರ್ಕೆಟಿಗೆ ತಂದ್ರೂ ಅವುಗಳು RX 100 ಹಳೆ 2-stroke ಎಂಜಿನ್ಗಳಷ್ಟು ಪಾಪ್ಯುಲರ್ ಆಗಲಿಲ್ಲ. ಕೊನೆ ಕೊನೆಯಲ್ಲಿ ಬಂದ ಮಾಡೆಲ್ಗಳಲ್ಲಿ ಸೌಂಡ್ ನೋಟ್ ಹಳೆ RX ಸೌಂಡನ್ನು ಮ್ಯಾಚೂ ಮಾಡಲಿಲ್ಲ. ಇದರಿಂದ ಜನರಿಗೆ ಅಷ್ಟಾಗಿ ಹಿಡಿಸಲಿಲ್ಲ. ಆ ಟೈಮ್ನಲ್ಲಿ RX-ಗೆ ಫ್ಯಾನ್ ಫಾಲೋಯಿಂಗ್ ಇದ್ರೂ ಅದು ಸೇಲ್ಸ್ ನಂಬರ್ಗಳಲ್ಲಿ ರಿಫ್ಲೆಕ್ಟ್ ಆಗಲಿಲ್ಲ. ಅಷ್ಟೊತ್ತಿಗೆ ಹೀರೋ ಹೊಂಡಾ CD 100 ಡೀಸೆಲ್ ಬುಲೆಟ್ನಂತಹ 4-stroke ಬೈಕ್ಗಳು ಬಂದಿದ್ವು. ಇವುಗಳ ಮೈಲೇಜ್ಗೂ ಯಮಹ ಬೈಕ್ಗಳ ಮೈಲೇಜ್ಗೂ ಬಹಳ ವ್ಯತ್ಯಾಸ ಇತ್ತು. ಈಗಲೂ CD 100 ಬೈಕ್ಗಳು 70 km ಮೈಲೇಜ್ ಕೊಡ್ತವೆ. ಏನೋ ಈ ಎಲ್ಲ ಕಾರಣಗಳಿಂದ RX-ನ ಮಾರ್ಕೆಟ್ ವಾಲ್ಯೂಮ್ಗೆ ಪೆಟ್ಟು ಬಿತ್ತು. 2005 2-stroke ಎಂಜಿನ್ ಉತ್ಪಾದನೆಯನ್ನೇ ಸರ್ಕಾರ ಬ್ಯಾನ್ ಮಾಡಿತು. ಹೀಗೆ RX 100 ಕೂಡ ಅಂಬಾಸಿಡರ್ ಕಾರ್ನಂತೆ ಮಿಂಚಿ ಮರೆಯಾಯಿತು. ಲೆಗಸಿ ಸ್ನೇಹಿತರೆ, ಯಮಹ RX 100 ಪ್ರೊಡಕ್ಷನ್ ನಿಂತು 27 ಕಳೆದಿದೆ. ಆ ಬೈಕ್ನ ಲೆಗಸಿ ಕಮ್ಮಿಯಾಗಿಲ್ಲ. 1985-96 3 ವರ್ಷನ್ಗಳಲ್ಲಿ RX 100 ನಮ್ಮ ರೋಡ್ಗಳನ್ನು ರೂಲ್ ಮಾಡಿತ್ತು. ಅದರ ನಂತರ RX-G, RX-Z 4-speed, RX 135 ಈಸ್,
RX 135 5 speed, RX Z 5 speed, RX 135 4 speed, CatCon, ಮಿನಿ ಕ್ಯಾಟ್ ಗಾಡಿಗಳು ಮಾರ್ಕೆಟಿಗೆ ಬಂದವು. ಆದರೆ RX 100 ಪಾಪ್ಯುಲರ್ ಆಗಲಿಲ್ಲ. ವಿದೇಶಗಳಲ್ಲಿ ಪಾಪ್ಯುಲರ್ ಆದ ಕೆಲವು ಯಮಹ ಗಾಡಿಗಳು ಭಾರತಕ್ಕೆ ಎಂಟ್ರಿ ಕೊಡಲಿಲ್ಲ. ಇದರಿಂದ RX 100 ನಮ್ಮ ಜನ ಮನಸ್ಸಲ್ಲಿಟ್ಕೊಂಡ್ರು. ಇವಾಗಾದರೆ 16 ಕಂಪನಿಗಳ 100 ಮಾಡೆಲ್ಗಳು ಬೈಕ್ಗಳಿವೆ. ಗ್ರಾಹಕರಿಗೆ ಹಲವಾರು ಚಾಯ್ಸ್ ಇರುತ್ತೆ, ಯಾವ ಗಾಡಿ ತಗೊಳ್ಳೋದಪ್ಪ ಅಂತ ಕನ್ಫ್ಯೂಷನ್ ಇರುತ್ತೆ. ಆದರೆ ಆಗಿನ ಕಾಲದಲ್ಲಿ ಎಲ್ಲರ ಕನಸಲ್ಲೂ RX 100 ಬರ್ತಾ ಇತ್ತಲ್ಲ. ನಮ್ಮ ರಸ್ತೆಗಳಲ್ಲೂ ಇದರದ್ದೇ ಮೋನೋಪಲಿ ಇರ್ತಾ ಇತ್ತು ಆಗ ಭಾರತದಲ್ಲಿ. ಈಗಿನ ಬೈಕ್ಗಳಿಗೂ ಟಕ್ಕರ್ ಕೊಡೋ ಬೈಕ್ ಅದು. ಈಗಿನ ಯಾವುದೇ 200 cc ಒಳಗಿನ ಗಾಡಿಗಳಿಗೆ ಕಾಂಪಿಟೇಷನ್ ಕೊಡೋ ಬೈಕ್ RX 100. 60-80 ಸ್ಪೀಡ್ನಲ್ಲಿ ಎಫರ್ಟ್ಲೆಸ್ ಆಗಿ ಕ್ರೂಸ್ ಮಾಡ್ಕೊಂಡು ಹೋಗುವಂಥ ಗಾಡಿ. ಅದನ್ನು ರೈಡ್ ಮಾಡುವಾಗ ಇದ್ದ ಫೀಲ್ ಕೂಡ ಹಾಗೆ ಇತ್ತು. ಈಗಲೂ ನಿಮ್ಮ ಫ್ರೆಂಡ್ಸ್ ಹತ್ರ ಈ ಗಾಡಿ ಇದ್ರೆ ಒಂದ್ಸಲ ಓಡಿಸ್ ನೋಡಿ ವಿತ್ ಹೆಲ್ಮೆಟ್. ಇನ್ನು ಈ ಬೈಕ್ನ ಇಂಜಿನ್ ಬಳಸಿ ಡರ್ಟ್ ಬೈಕ್, ಮೋಟೋ ಕ್ರಾಸ್ ಬೈಕ್ ರೀತಿಯೆಲ್ಲ ಮಾಡಿಫೈ ಮಾಡಿಕೊಂಡು ಯುವಕರು ಓಡಾಡ್ತಾರೆ. ಈಗ ರಿಟೈರ್ಮೆಂಟ್ ಜೀವನ ಸಾಗಿಸ್ತಿರೋ ಅಂದಿನ ಹುಡುಗರು, ಇಂದಿನ ವೆಟರನ್ಸ್, ತಾವು ಯುವಕರಾಗಿದ್ದಾಗ ತಗೊಂಡ RX ಅನ್ನು ಈಗಲೂ ಜೋಪಾನವಾಗಿ ಕಾಯ್ತಾ ಇರ್ತಾರೆ. ಧೂಳು ಹಿಡಿದ್ರೆ ಹಿಂಗೆ ಒರೆಸ್ತಾ ಇರ್ತಾರೆ, ಬಂಗಾರದ ನೆಕ್ಲೆಸ್ ಒರೆಸ್ದಂಗೆ. ಎಷ್ಟೋ ಜನ ತಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಈ ಗಾಡಿಯನ್ನು ಮುಟ್ಟಕ್ಕೆ ಬಿಡೋದಿಲ್ಲ, ಏಯ್ ನಂದದು ಅಂತ ಹೇಳ್ತಾರೆ. ಅಷ್ಟು ಸೆಂಟಿಮೆಂಟಲ್ ನೋಡ್ತಾರೆ ಗಾಡಿನ. ಯಾವುದೇ ಸೂಪರ್ ಬೈಕ್ ಎದುರುಗಡೆ ನಿಂತರೂ ಕೂಡ ಹೈಲೈಟ್ ಆಗಿ ಕಾಣಿಸೋ ಗಾಡಿ RX 100. ಏ ಚೆನ್ನಾಗಿದೆ, ಯಾವುದಿದೆ ಗಾಡಿ ಅಂತ ಹೇಳಿ RX ಗೊತ್ತಿಲ್ದಿರೋರಿಗೆ, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಗೊತ್ತಿರೋರಿಗೆ, ಏ RX 100 ಅಂತ. ಈ ಗಾಡಿ ಮತ್ತೆ ಅದೇ ರೂಪದಲ್ಲೇ ಬರಬೇಕು ಅನ್ನೋದೇ ನಮ್ಮ ವಿಶ್ ಕೂಡ. ಅದೇ ಫೀಲ್, ಅದೇ ಲುಕ್, ಆದರೆ ಆಧುನಿಕ ಫೀಚರ್ಗಳೊಂದಿಗೆ ಬರಲಿ ಅನ್ನೋದು. ಸೊ ಫ್ರೆಂಡ್ಸ್, ಇದಾಗಿತ್ತು RX 100 ಲೆಗಸಿ ಬಗ್ಗೆ, ಅದರ ಕಮ್ಬ್ಯಾಕ್ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ನೀವು RX 100 ಓನರ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಇಲ್ಲಾಂದರೆ ನಿಮಗೆ ಗೊತ್ತಿರೋ RX 100 ಓನರ್ಸ್ಗೆ ಈ ವಿಡಿಯೋ ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.